15 ದಿನಗಳಲ್ಲಿ 10 ಕಿಲೋ ತೂಕ ಕಡಿಮೆ ಆಗೋದು ಖಂಡಿತ. ಅಷ್ಟೇ ಅಲ್ಲ ರೀ, ನಿಮ್ಮ ಮೈಯಲ್ಲಿರುವ ಕೊಬ್ಬು ಬೆಣ್ಣೆಯಂತೆ ಕರಗಿ ಹೋಗುತ್ತೆ. ಅದು ಹೇಗೆ ಅಂತೀರಾ? ಹೇಳ್ತೀನಿ ಬನ್ನಿ. ಇತ್ತೀಚಿನ ಕಾಲದಲ್ಲಿ ನಾವೆಲ್ಲ ಕಡೆ ನೋಡ್ತಾ ಇದ್ದೀವಿ, ಅಧಿಕ ತೂಕ ಅತಿ ದೊಡ್ಡ ಸಮಸ್ಯೆ ಆಗಿದೆ. ಕುಳಿತಲ್ಲೇ ಕೆಲಸ ಮಾಡಿ ಓಡಾಡದೆ ಕುಳಿತಲ್ಲಿಂದಲೇ ಕಾರ್ಯಗಳನ್ನ ಮುಗಿಸೋದ್ರಿಂದ ಅಧಿಕ ತೂಕ ಹೆಚ್ಚಾಗ್ತಾ ಇದೆ. ಅಷ್ಟೇ ಅಲ್ಲದೆ ಶಾರೀರಿಕ ವ್ಯಾಯಾಮ ಇಲ್ಲದೆ ಇರುವುದು ಕೂಡ ಅದಕ್ಕೊಂದು ಕಾರಣ ಅಂತ ಹೇಳ್ಬೋದು. ಮುಖ್ಯವಾಗಿ ಜೀವನ ಶೈಲಿ, ಹೊರಗಿನ ಪದಾರ್ಥಗಳ ಸೇವನೆ, ಹೆಚ್ಚಾಗಿ ಫ್ರೈಡ್ ಐಟಮ್ಸ್ ತಿನ್ನುವುದು ಕಾರಣದಿಂದ ಪ್ರತಿಯೊಂದು ವಯಸ್ಸಿನ ಮನುಷ್ಯರಲ್ಲಿ ಈ ಅಧಿಕ ತೂಕ ಅತಿ ಹೆಚ್ಚಾಗಿ ಕಾಣ್ತಾ ಇದೆ. ಹಾಗಾದ್ರೆ ಅಧಿಕ ತೂಕವನ್ನ ನಾವು ಹೇಗೆ ಕಡಿಮೆ ಮಾಡಿಕೊಳ್ಬೇಕು? ಅಧಿಕ ತೂಕವನ್ನ ಕೇವಲ 15 ದಿನಗಳಲ್ಲಿ ಅದು ಮನೆ ಮದ್ದಿನಿಂದ ಅತಿ ಸುಲಭವಾಗಿ ಹೇಗೆ ಕಡಿಮೆ ಮಾಡಿಕೊಳ್ಬಹುದು ಎನ್ನುವುದನ್ನ ಈಗ ನಾನು ಹೇಳ್ತೀನಿ. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಕೇವಲ ಒಂದೇ ಒಂದು. ನೀವು ಅತಿ ದಪ್ಪಾಗಿ ಅಥವಾ ಅಜೀರ್ಣ ಸಮಸ್ಯೆಯಿಂದ ಅಥವಾ ಮೈಂಡ್ ಅಥವಾ ಬಾಡಿ ಯಾವುದು ಕೆಲಸ ಮಾಡದೆ ಜಡವಾಗಿದ್ರೆ, ಮಲಬದ್ಧತೆ ಸಮಸ್ಯೆ ಕಾಡ್ತಾ ಇದ್ರೆ, ಇಂಥ ಅನೇಕಾನೇಕ ಸಮಸ್ಯೆಗಳಿಗೆ ಇದೊಂದೇ ಉಪಾಯ. ಈ ಉಪಾಯವನ್ನ ನೀವು ಅತಿ ಸರಳವಾಗಿ ಮಾಡಿಕೊಳ್ಬಹುದು. ಇದಕ್ಕೆ ಹೆಚ್ಚಿನ ಸಮಯವನ್ನ ವೆಚ್ಚಿಸುವ ಅಗತ್ಯ ಕೂಡ ಇರಲ್ಲ. ಇದಕ್ಕೆ ಬೇಕಾಗಿರುವುದು ಕೇವಲ ಅಜವಾನ. ಹೌದು, ನಾವು ಪ್ರತಿನಿತ್ಯ ಅಡಿಗೆ ಪದಾರ್ಥದಲ್ಲಿ ಬಳಸುವಂತಹ ಅಜವಾನವನ್ನ ತೆಗೆದುಕೊಂಡು ನಿಮ್ಮ ತೂಕವನ್ನ ಸುಲಭವಾಗಿ ಕಡಿಮೆಗೊಳಿಸಿಕೊಳ್ಳಬಹುದು. ಅದು ಕೂಡ 15 ದಿನಗಳಲ್ಲಿ 10 ಕೆಜಿಗಳಷ್ಟು ತೂಕವನ್ನ ಕಡಿಮೆ ಮಾಡಿಕೊಳ್ಬಹುದು. ಅಜವಾನವನ್ನ ತೆಗೆದುಕೊಳ್ಳಿ, ಶುದ್ಧಗೊಳಿಸಿಕೊಳ್ಳಿ. 2 ಸ್ಪೂನ್ ಅಜವಾನವನ್ನ ಸಾಮಾನ್ಯ ನೀರು ಅಂದ್ರೆ ರೂಮ್ ಟೆಂಪರೇಚರ್ಗೆ ಸರಿಯಾದಂತಹ ನೀರನ್ನ ತೆಗೆದುಕೊಂಡು ಆ 2 ಚಮಚ ಅಜವಾನವನ್ನ ಅದರಲ್ಲಿ ಹಾಕಿ ನೆನೆಯಿಟ್ಟುಬಿಡಿ. ಅದು ರಾತ್ರಿ ಇಡೀ ನೆಂದಿರಬೇಕು. ಹೀಗೆ ನೆಂದಿರುವ ಅಜವಾನದ ನೀರನ್ನ ಶೋಧಿಸಿಕೊಂಡು ಖಾಲಿ ಹೊಟ್ಟೆಯಲ್ಲಿ ಅಂದ್ರೆ ಬಿಫೋರ್ ಬ್ರೇಕ್ಫಾಸ್ಟ್ ಅಥವಾ ಟೀ ಕಾಫಿ ಏನು ಕುಡಿಯದೆ ಈ ನೀರನ್ನ ಶೋಧಿಸಿಕೊಂಡು ಕುಡಿಯುತ್ತಾ ಬನ್ನಿ ಪ್ರತಿದಿನ ಬೆಳಿಗ್ಗೆ. ಹೀಗೆ 15 ದಿವಸ ನೀವು ಸತತವಾಗಿ ಮಾಡೋದ್ರಿಂದ ಮಿರಾಕಲ್, ನಿಜವಾಗ್ಲೂ ಅದ್ಭುತ ಜರುಗುತ್ತೆ. ಅದೇನಪ್ಪ ಅಂದ್ರೆ 10 ಕೆಜಿ ತೂಕ ಸುಲಭವಾಗಿ ಇಳಿಬಹುದು. ಅದು ನಮ್ಗೆ ಪ್ರಕೃತಿ ಪ್ರಸಾದಿಸಿರುವಂತಹ ಒಂದು ವಾರ. ಇದನ್ನ ಅಜವಾನದಿಂದ ಮಾಡಿಕೊಳ್ಳಬಹುದು. ಹೀಗೆ ಅಜವಾನವನ್ನ ಪ್ರತಿನಿತ್ಯ ಸೇವಿಸೋದ್ರಿಂದ ತೂಕವನ್ನ ಕಡಿಮೆ ಮಾಡಿಕೊಳ್ಳೋದಲ್ಲದೆ ಅಜೀರ್ಣ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ, ಅಸಿಡಿಟಿ ಸಮಸ್ಯೆಗಳು ಕೂಡ ಹೊಡೆದೋಡಿಸಬಹುದು. ಆಮೇಲೆ ಶರೀರದಲ್ಲಿ ಜಡತ್ವ ಹೋಗಿ ಚೇತರಿಕೆ ಅಥವಾ ಚೈತನ್ಯ ತುಂಬಿ ತುಳುಕುತ್ತದೆ. ಹಾಗಾದ್ರೆ ಅಲಸ್ಯಕ್ಕೆ ಅಜವಾನ ತೆಗೆದುಕೊಳ್ಳಿ. ನಿಮ್ಮ ತೂಕ ಅಧಿಕವಾಗಿದ್ರೆ ಉಪಯೋಗಿಸಿ ನೋಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.